ಆತ ಬಂದಿದ್ದಂಥದ್ದು, ಅದಾದಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಓಡಾಡಿದ್ದಂಥದ್ದು, ಅದಾದ ನಂತರ ಆತ ತನ್ನ ಟಾರ್ಗೆಟ್ ಮುಗಿಸಿ ಹೊರಟಿದ್ದು, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಟೋಪಿಯನ್ನು ಹಾಕ್ಕೊಂಡೇ ಇದ್ದ, ಗಾಗಲ್ಸ್ ಹಾಕ್ಕೊಂಡಿದ್ದ, ಅದಾದಮೇಲೆ ಎಲ್ಲೂ ಮುಖ ಎತ್ತಿ ನೋಡಿಲ್ಲ ಕ್ಯಾಮ್ರಾಗಳನ್ನು. ಬಿಕಾಸ್ ಮುಂಚೆನೆ ಆತ ಎಲ್ಲವನ್ನೂ ಕೂಡ ಬಂದು ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗಿದ್ದ, ಎಲ್ಲೆಲ್ಲಿ ಸಿ ಸಿ ಟಿ ವಿ ಇದೆ, ನಾನು ಎಲ್ಲಿ ಬಾಂಬನ್ನು ಇಡಬೇಕು, ಎಲ್ಲಿ ಜನ ಜಾಸ್ತಿ ಬರ್ತಾರೆ, ನಾನು ಹೇಗೆ ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಟಾರ್ಗೆಟು ಎಕ್ಸಿಕ್ಯೂಟ್ ಮಾಡ್ಬೋದು ಈಸಿಯಾಗಿ ಅನ್ನುವಂಥದ್ದನ್ನು ಎಲ್ಲವನ್ನು ಫಸ್ಟೇ ಪಕ್ಕ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಂಥ ಹಿನ್ನೆಲೆಯಲ್ಲಿ ಅದೇ ರೀತಿಯಾಗಿ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ದಾನೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮುನಿರಾಜು, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಆತ ಬಂದಿದ್ದಂಥದ್ದು, ನಡ್ಕೊಂಡಂಥ ರೀತಿ ಎಲ್ಲವೂ ಪಕ್ಕ ಪ್ಲ್ಯಾನ್ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ. ಈ ಹಿಂದಿನ ಪ್ರಕರಣಗಳನ್ನು ಕೆಲವನ್ನು ಕಂಪೇರ್ ಮಾಡಿ ನೋಡಿದ, ನಮ್ಮ ರಾಜ್ಯದಲ್ಲಿ ನಡೆದಿದ್ದಾಗಿರ್ಬೋದು, ಕೇರಳದಲ್ಲಿ ನಡೆದಿದ್ದಂಥದ್ದಾಗಿರ್ಬೋದು, ಕೊಯಮತ್ತೂರಲ್ಲಾದಂಥ ಒಂದು ಕಾರ್ ಬಾಂಬ್ ಸ್ಫೋಟ ಆಗಿರ್ಬೋದು, ಮತ್ತು ಕುಕ್ಕರ್ ಬಾಂಬ್ ಸ್ಫೋಟ ಆಗಿರ್ಬೋದು ಮಂಗಳೂರಲ್ಲಿ ನಡೆದಿದ್ದು, ತೀರ್ಥಹಳ್ಳಿಯಲ್ಲಾಗಿದ್ದಂಥ ಒಂದು ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಇದರಲ್ಲೂ ಏನಾದರೂ ಸಾಮ್ಯತೆ ಕಂಡು ಬರ್ತಾ ಇದೆಯಾ ಅಂತ. ಬಿಕಾಸ್ ಒಂದೊಂದು ಉಗ್ರ ಸಂಘಟನೆದು ಕೂಡ ಒಂದೊಂದು ರೀತಿಯಾದಂಥ ದಾಳಿ ಇರುತ್ತೆ, ಕೆಲವೊಂದು ಕ್ಲೂಸ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಈ ಉಗ್ರ ಸಂಘಟನೆಯೇ ಮಾಡಿರಬಹುದು ಅಂತ. ಆ ವಿಚಾರದಲ್ಲಿ ನೋಡೋದಾದರೆ ಏನ್ ಮಾಹಿತಿ ಸಿಗ್ತಾ ಇದೆ ಅಂತ. ಖಂಡಿತ ಪೃಥ್ವಿ, ಈಗ ಈ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಹಳೆ ಪ್ರಕರಣಗಳನ್ನ ಈಗ ಮತ್ತೆ ಮೆಲುಕು ಹಾಕುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದಾರೆ. ಯಾಕಂದ್ರೆ ಈ ಹಿಂದೆ ನಡೆದಿರುವಂತಹ ಕೆಲವು ಬಾಂಬ್ ಬ್ಲಾಸ್ಟ್ಗಳೇನಿದೆ ಆ ಒಂದು ಪ್ರಕರಣಗಳಿಗೂ ಮತ್ತೆ ಈಗ ನಡೆದಿರುವಂತಹ ಒಂದು ಬಾಂಬ್ ಬ್ಲಾಸ್ಟ್ಗೂ ಏನಾದರೂ ಸಾಮ್ಯತೆ ಸಿಗಬಹುದು. ಯಾಕಂದ್ರೆ ಅವರು ಬಾಂಬ್ ತಯಾರಿ ಮಾಡಿರುವ ರೀತಿ ಮತ್ತೆ ಇಲ್ಲಿ ಬಾಂಬ್ ತಯಾರಾಗಿ ಒಂದು ಬ್ಲಾಸ್ಟ್ ಆಗಿರುವ ರೀತಿ ಏನಿದೆ ಅದರಲ್ಲಿ ಏನಾದರೂ ಸ್ವಲ್ಪ ಕ್ಲೂ ಸಿಗಬಹುದು. ಏನೆಲ್ಲ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡಿದರೆ ಮತ್ತೆ ಬಾಂಬ್ ಅನ್ನ ಯಾವ ರೀತಿ ಫಿಟ್ ಮಾಡಿರುವಂಥದ್ದು ಮತ್ತೆ ಅದನ್ನ ಯಾವ ರೀತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅನ್ನೋದು ಕೆಲವು ಅಂಶಗಳಿಗೆ ಪತ್ತೆಯಾಗುತ್ತೆ. ಯಾಕಂದ್ರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಆ ಒಂದು ಸ್ಥಳವನ್ನ ಮಾಜರ್ ಮಾಡಿದಾಗ ಅಲ್ಲಿ ಕೆಲವು ಕುರುಹುಗಳು ಏನ್ ಸಿಗುತ್ತೆ, ಸ್ಯಾಂಪಲ್ಸ್ ಏನಿರುತ್ತೆ ಅದರ ಒಂದು ವರದಿಯನ್ನ ತಯಾರು ಮಾಡಿರ್ತಾರೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಸಿಕ್ಕಿರುವಂತಹ ಸ್ಯಾಂಪಲ್ಸ್ ಅನ್ನ ಎಕ್ಸಾಮೈನ್ ಮಾಡಿದಾಗ ಇಲ್ಲಿ ಕೂಡ ಕೆಲವು ಸ್ಯಾಂಪಲ್ಸ್ ಏನು ಕೆಲವು ಅಂಶಗಳು ಗೊತ್ತಾಗುತ್ತೆ. ಅದರಿಂದ ಎರಡಕ್ಕೂ ಏನಾದರೂ ಸಾಮ್ಯತೆ ಅಥವಾ ತಾಳೆಯಾದಲ್ಲಿ ಅವು ಈ ಕೃತ್ಯವನ್ನ ಇಂಥ ಸಂಘಟನೆಯವರು ಮಾಡಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತವಾಗುತ್ತೆ. ನಂತರ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರ್ಯಾರಾದ್ರೂ ಇನ್ನು ಹೊರಗಡೆ ಇದ್ದಾರಾ ಅಥವಾ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಮೇಲೆ ಒಂದು ನಿಗಾ ಇಟ್ಟು ಅವರನ್ನ ಏನು ಅವರ ಒಂದು ಆಕ್ಟಿವಿಟೀಸ್ ಅನ್ನ ಫಾಲೋ ಮಾಡಬಹುದು. ಆ ಸಲುವಾಗಿ ಈಗ ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮತ್ತೆ ಶಿವಮೊಗ್ಗದ ಒಂದು ಟ್ರಯಲ್ ಬ್ಲಾಸ್ಟ್ ಇರ್ಬೋದು, ಮತ್ತೆ ಕೇರಳದಲ್ಲಿ ನಡೆದಂತ ಒಂದು ಘಟನೆಗಳೇನಿದೆ ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಳೆ ಪ್ರಕರಣಗಳ ಒಂದು ಕೇಸ್ ಫೈಲ್ ಅನ್ನ ಈಗ ಸ್ಟಡಿ ಮಾಡುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಮಂಗಳೂರು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತ ಒಂದು ಕೇಸ್ ಫೈಲ್ ಅನ್ನ ಈಗ ಏನು ಉಡುಪಿ ಪೊಲೀಸರೀಗ ಕಮಿಷನರ್ ಕಚೇರಿಗೆ ತಂದಿದ್ದಾರೆ. ಆ ಒಂದು ಫೈಲ್ ಅನ್ನ ಸ್ಟಡಿ ಮಾಡಿದಿರುವುದು, ಮತ್ತೆ ಶಾರಿಕ್ ನನ್ನ ನಿನ್ನೆ ಒಂದು ಜೈಲಿನಲ್ಲೇ ಒಂದು ವಿಚಾರಣೆ ಮಾಡಿ ಆತನ ಜೊತೆ ಯಾರ್ಯಾರು ಸಂಪರ್ಕ ಮಾಡಿದ್ರು ಮತ್ತೆ ಯಾರ್ಯಾರು ಭೇಟಿಯಾಗಿದ್ರು ಅನ್ನೋ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇದಾರೆ ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.